राज्य बाबू सह पत्रिकोष्ठी राज्य समिति सदस्य अक्रम संतर सह पत्रिकोष्ठी जिला प्रधान कार्यदर्शी नगरसभा सदस्य महेश नानू सह पत्रिकोष्ठी आगमें चामराजनगर जिला कोविड आस्पत्र ऑक्सीजन पूरे आगद कारण सुमार 24 जन रोगी ईवत दिवस कड़े दिवस नर आटुबस्थर यारो तम गंडंदिर ते ती कल्क आटुबस्थर ना हमी नोड़ा सदर्भली सांसारिक जीवन और आर्थिक व्यवस्थे अत्यंत हीन स्थिति सरकार मात्र तन कुर्ची उल्सकोल के यी ना प्रयत्न यी कुतंत्रु तंत्रगारिकेलस निरतर इन विरोध पक्ष और सह मुदे यार सी एम आगे चर्चे मू कालेवंत प्रसंग ना नोड़ता यह राज्य रीतिया नम सहोदरियर कते कणीर और व्यते नोड़ो नम सरकार आगे विरोध पक्षक समय सो इंत सदर्भली अनिवार्य ना बेंगलूरी बंद यह सोष्ठी में प्रसंग बंद स्ने नम राज्य नायक मार्गदर्शन निरंतर होराटूमे नानू नगरसभा सदस्य आगे ಒಂದು ಆನ್ಲೈನ್ ಮೀಟಿಂಗ್ ಅಲ್ಲಿ ನಾನು ನೇರವಾಗಿ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಿದೆ ನಾನು ನಿಮಗೆ ಒಂದು ಚೂರು ಮಾನ ಮರ್ಯಾದೆ ಇಲ್ಲವಾ ನಿಮಗೆ ಒಂದು ನೈತಿಕತೆ ಇಲ್ಲವಾ ನಿಮಗೆ ರಾಜೀನಾಮೆ ಕೊಡಬೇಕಾಗಿರಂತ ನೀವು ಪುನಃ ಕೋವಿಡ್ ರಿಲೇಟೆಡ್ ನೀವು ಮೀಟಿಂಗ್ ಕರೀತಿರಲ್ಲ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲವಾ ಅಂತ ನೇರವಾಗಿ ಕೇಳಿದೆ ನಾನು ಅದನ್ನು ಬಿಟ್ಟು ನೀವು ಪಕ್ಕದಲ್ಲೇ ಜಿಲ್ಲಾಧಿಕಾರಿಗಳನ್ನ ಇಟ್ಕೊಂಡು ಮೀಟಿಂಗ್ ಮಾಡ್ತಿರಲ್ಲ ಇದು ಎಷ್ಟು ಸರಿ ಇದು ದುರಂತ ಅಲ್ಲ ಚಾಮರಾಜನಗರ ದುರಂತ ಅಲ್ಲ ಅಂತ ನೇರವಾಗಿ ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅವರು ಇಂತ ಇವತ್ತು ಸಚಿವರು ಉಸ್ತುವಾರಿ ಸಚಿವರಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಓಡಾಡುವ ಮಕ್ಕಳು ತಾಯಿ ವಿಧವೆ ಇನ್ನೊಂದು ಹನ್ನೂರಲ್ಲಿ ಅವರು ಎರಡು ಮಕ್ಕಳು ತಾಯಿ ಎರಡು ಮಕ್ಕಳು ವಿಧವೆ ಇನ್ನೊಂದು ಕುಂಜೂರು ಪಕ್ಕದಲ್ಲಿ ಕೋಳಿಪಳ್ಳ ಬೆಟ್ಟ ಗುಡ್ಡ ಪ್ರದೇಶ ಮೂರು ಹೆಣ್ಣು ಮಕ್ಕಳು ಪಾಪ ಅವನು ಎಲ್ಲೋ ತಿರುಪುರಲ್ಲಿ ಕೆಲಸ ಮಾಡುತ್ತಿದ್ದಂತೆ ಅವನ ದುರಂತಕ್ಕೆ ಚಾಮರಾಜನಗರಕ್ಕೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಬಂದಿ ತಮಿಳುನಾಡಿನಿಂದ ಸೊ ಎಲ್ಲರ ಒಂದೊಂದು ಘಟನೆ ಆ ತಾಯಂದಿರು ಇವತ್ತು ಗುಂಡ್ಲುಪೇಟೆಯಲ್ಲಿ ಒಬ್ರು ಅವರ ಮಿಸ್ಸಸ್ ತೀರೋಗಿದ್ರೆ ಗಂಡ ಪಾಸಿಟಿವ್ ಆಗಿ ಮನೆಯಲ್ಲಿ ಇದ್ದಾರೆ ಕ್ವಾರಂಟೈನ್ ಇವತ್ತು ಗೊತ್ತಿಲ್ಲ ಹೆಂಡತಿ ತೀರೋಗಿದ್ದಾರೆ ಆಕ್ಸಿಜನ್ ದುರಂತರೆ ಇವತ್ತು ಗೊತ್ತಿಲ್ಲ ಹೇಳಿದ್ರೆ ಎಲ್ಲಿ ಅವನಿಗೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿ ಆ ಕುಟುಂಬಸ್ಥರು ಹೇಳ್ತಾರೆ ಇಂಥ ಪರಿಸ್ಥಿತಿ ಇವತ್ತು ಒಂದೊಂದು ಮನೆಯ ಒಂದೊಂದು ದುರಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನು ನಮ್ಮ ವೇಣುಗೋಪಾಲ್ ಸರ್ ಏನು ನ್ಯಾಯಮೂರ್ತಿ ವೇಣುಗೋಪಾಲ್ ಅವರು ಒಂದು ವರದಿ ಕೊಟ್ಟರು ವರದಿಯಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ 36ಕ್ಕಿಂತ ಹೆಚ್ಚು ಜನ ತೀರೋಗಿದ್ದಾರೆ ದಾಖಲೆಗಳು ಇದೆ ದಾಖಲೆಗಳ ಪ್ರಕಾರ 36ಕ್ಕಿಂತ ಹೆಚ್ಚು ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ ಆದರೆ ಸರ್ಕಾರ ಮಾತ್ರ 24 ಮಂದಿದು ಪಟ್ಟಿ ಬಿಡುಗಡೆ ಮಾಡುತ್ತೆ ಮತ್ತೆ ಇನ್ನೊಂದು ಕಡೆ ಆರೋಗ್ಯ ಸಚಿವರು ವೆರಿ ನೆಕ್ಸ್ಟ್ ಡೇ ಬಂದು 3ನೇ ತಾರೀಕು ಬಂದು ಅವರು ಹೇಳ್ತಾರೆ ಕೇವಲ 2-3 ಮಂದಿ ತೀರೋಗಿರಬಹುದು ಅಂತ ಹೇಳ್ತಾರೆ ಈ ರೀತಿಯಾದ ನಾಟಕ ಮಾಡುವುದರಲ್ಲಿ ಏನು ಆದ್ಯತೆ ಕೊಡಬೇಕಾದ್ರೆ ಅದು ಬಿಜೆಪಿ ಪಕ್ಷಕ್ಕೆ ಕೊಡಬೇಕು ಆದ್ಯತೆ ನಾಟಕದ ಕಂಪನಿಗೆ ಗ್ರೀನ್ ಪೆನ್ ಅಲ್ಲಿ ಅವರಿಗೆ ಕೊಡ್ರಿ ಅಂತ ಹೇಳಿ ಅಲ್ಲಿ ಹೋಗಿ ಕೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಸರ್ ನಾವು ಏನು ಮಾಡ್ತೀವಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಹೈಕೋರ್ಟ್ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಅರ್ಥ ಏನು ಇವರ ಡಾಕ್ಯುಮೆಂಟ್ ಹೈಕೋರ್ಟ್ ಅವರು ಜಪ್ತಿ ಮಾಡ್ಕೊಂಡು ಹೋಗ್ತಾರೆ ಒಂದು ಕಡೆ ಅದರ ಅರ್ಥ ಏನಂದ್ರೆ ಇವರ ಗಂಡ ಸಹ ಆಕ್ಸಿಜನ್ ಕೊರತೆಯಿಂದ ತಿರೋಗಿರೋದು ಅದಕ್ಕೋಸ್ಕರ ಹೈಕೋರ್ಟ್ ಅವರು ತಗೊಂಡು ಹೋಗಿರೋದು ಅದಕ್ಕೋಸ್ಕರ ಹೈಕೋರ್ಟ್ ಆ ಜಪ್ತಿ ಮಾಡಿರುವಂತಹ ದಾಖಲೆಗಳಲ್ಲಿ ಇವರ ದಾಖಲೆ ಸಹ ಇದೆ ಅದರ ಪಟ್ಟಿಯಲ್ಲಿ ಇವರ ಹೆಸರಿಲ್ಲ ಅಂದ್ರೆ ಅರ್ಥ ಏನು ಈ ರೀತಿಯಾದ ಸಮಸ್ಯೆಗಳು ನಾವು ಒಂದೊಂದು ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಅದರಿಂದ ಸರ್ಕಾರ ಈಗಲಾದರೂ ಎಚ್ಚೆತ್ಕೋಬೇಕು ಕನಿಷ್ಠ ಪಕ್ಷ 55 ದಿವಸಗಳು ಕಳೆದು ಹೋದ ನಂತರ ಎಚ್ಚೆತ್ಕೋಬೇಕು ನೀವೇನು 2 ಲಕ್ಷ ಪರಿಹಾರ ಕೊಟ್ಬಿಟ್ಟು ನೀವು ನಾವು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ನೀವೇನು ಹೇಳ್ಕೊತಾ ಇದ್ರೋ ಇದು ಸಾಧನೆ ಅಲ್ಲ ನಿಮ್ಮದು ಇದು ಸಾಧನೆ ಅಲ್ಲ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು ಕನಿಷ್ಠ ಪಕ್ಷ 50 ಲಕ್ಷ ಪರಿಹಾರ ಕೊಡಲೇಬೇಕು ಏನು ದೊಡ್ಡ ವಿಷಯ ಅಂತ 50 ಲಕ್ಷ ನಿಮ್ಮ ಮನೆಯ ಕಾಂಪೌಂಡ್ ಅಲ್ಲಿ ಕೋಟಿ ರೂಪಾಯಿ ಕಾರ್ ನಿಲ್ಲಿಸ್ಕೊಂಡಿರ್ತೀರಾ ನೀವು 50 ಲಕ್ಷ ರೂಪಾಯಿ ಏನು ದೊಡ್ಡ ವಿಷಯ
ನಿಮ್ಮ ಕಾರಿನ ಒಂದು ಟೈರ್ ಬೆಲೆ ಇವತ್ತು ನಾಲ್ಕು ಟೈರ್ ತಗೊಂಡ್ರೆ 50 ಲಕ್ಷ ಮತ್ತು ನಿಮ್ಮ ಕೋಟಿ ಕಾರದ್ದು ಕಾರ್ಗೆ ಇವತ್ತು ಇರುವಂತ ಬೆಲೆ ನೋಡಿದ್ರೆ ಡಿ ಸಿ ಚಾಮರಾಜನಗರ ಡಿ ಸಿ ಅವ್ರದ್ದು ಏನು ಆಸ್ತಿ ಇದೆ ಜಪ್ತಿ ಮಾಡಿ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರದ್ದು ಆಸ್ತಿ ಜಪ್ತಿ ಮಾಡಿ ನೀವು ಅವರೆಲ್ಲ ಇವತ್ತು ಅವ್ರನ್ನ ಯಾವ ಗಂಭೀರವಾಗಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಮುಖ್ಯ ಬೇಡಿಕೆ ಈ ಹೋರಾಟದ ಮುಂದುವರೆದ ಭಾಗನೇ ಇವತ್ತು ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಈ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ಮುಖ್ಯ ಬೇಡಿಕೆ ಏನಂತ ಹೇಳಿದ್ರೆ ಈಗಾಗಲೇ ನಾವು ವೆರಿ ಫಸ್ಟ್ ಡೇ ಇಂದ ನಾನು ಹೇಳ್ಕೊಂಡು ಬರ್ತಾ ಇದ್ವಿ ಕನಿಷ್ಠ ಕನಿಷ್ಠ ಅಂದ್ರೆ 50 ಲಕ್ಷ ರೂಪಾಯಿ ಪರಿಹಾರ ಸಂತ್ರಸ್ತರ ಕುಟುಂಬಗಳು ಕೊಡಲೇಬೇಕು ಇದರಲ್ಲೇ ಕಾಂಪ್ರಮೈಸ್ ಒಂದು ಎರಡನೇದಾಗಿ ಯಾರು ಆಕ್ಸಿಜನ್ ತರಿಸುವುದರಲ್ಲಿ ವಿಫಲತರಾಗಿದ್ದಾರೆ ಫೇಲೂರ್ ಆಗಿದ್ದಾರೆ ನೆಗ್ಲಿಜೆನ್ಸ್ ಅನ್ನು ತೋರಿಸಿದ್ದಾರೆ ಅಥವಾ ಬೇಜವಾಬ್ದಾರಿಯನ್ನು ತೋರಿಸಿದರೆ ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಈಗಾಗಲೇ ಪ್ರಕರಣ ದಾಖಲಾಗಬೇಕಾಗಿತ್ತು ನಾವು ಸರ್ಕಾರನೇ ಸೊಮಟೋ ಮಾಡಿಕೊಂಡು ಪ್ರಕರಣ ದಾಖಲು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ವೇಟ್ ಆನ್ ವಾಚ್ ಅಲ್ಲಿ ಇದ್ವಿ ನಾವು ಆದರೆ ಸರ್ಕಾರ ಇಲ್ಲಿವರೆಗೂ ಯಾವುದು ಕ್ರಮ ತಗೊಂಡಿಲ್ಲ ಖಂಡಿತವಾಗಿ ನಾವು ನಮ್ಮ ಏನು ನಮ್ಮ ಕಾನೂನು ಸಲಹೆಗಾರರಿದ್ದಾರೆ ಅವರ ಒಂದು ಸಲಹೆ ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ನಾವೇ ಸ್ವಯಂ ಹೋಗಿ ಸಂತ್ರಸ್ತರ ಮೂಲಕ ನಾವು ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ತೀವಿ ಅಂದ್ರೆ ಯಾರು ಇನ್ಕ್ಲೂಡಿಂಗ್ ಚಾಮರಾಜನಗರ ಜಿಲ್ಲಾಧಿಕಾರಿ ಯಾಕೆ ಸರ್ ನಾವು ಪ್ರಕರಣ ದಾಖಲಿಸುವುದಕ್ಕೆ ಮುಂದಾಗಿಲ್ಲ ನೋಡಿ ಈಗಾಗಲೇ ನ್ಯಾಯಾಲಯದಲ್ಲಿ ಈ ಪ್ರಕರಣ ನಡೀತಾ ಇದೆ ಹಿಯರಿಂಗ್ ಇದೆ ಬಹುಶಃ ನಿನ್ನೆ ಹಿಯರಿಂಗ್ ಆಗಿದೆ 20ನೇ ತಾರೀಕು ನಾವು ವೇಟ್ ಅಂಡ್ ವಾಚ್ ಮಾಡ್ತಾ ಇದೀವಿ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅಂತ ಹೇಳಿ ಖಂಡಿತವಾಗಿ ಅಲ್ಲಿ ನ್ಯಾಯಾಲಯದಲ್ಲಿ ಏನಾದರೂ ನಮ್ಮ ಸಂತ್ರಸ್ತರ ಕುಟುಂಬದ ಪರವಾಗಿ ಏನಾದರೂ ನ್ಯಾಯಾಲಯದಲ್ಲಿ ತೀರ್ಪು ಬರಲಿಲ್ಲ ಅಂದರೆ ಖಂಡಿತವಾಗಿ ನಾವು ಪ್ರಶ್ನೆ ಮಾಡ್ತೀವಿ ಯಾವ ರೀತಿ ಕಾನೂನಾತ್ಮಕ ಹೋರಾಟ ಇರುತ್ತೋ ಆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ತೋರಿಸೋಕ್ಕಾಗಲ್ಲ ಇಲ್ಲಿ ವಿರೋಧ ಪಕ್ಷದ ವಿಫಲತೆ ಇದೆ ಸರ್ಕಾರ ಆಕ್ಸಿಜನ್ ಪೂರೈಕೆ ಮಾಡೋದರಲ್ಲಿ ವಿಫಲತೆ ಆಗಿದ್ದರೆ ವಿರೋಧ ಪಕ್ಷದವರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಆಕ್ಸಿಜನ್ನ ಪೂರೈಸ್ಕೋಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಚಾಮರಾಜನಗರ ನಮ್ಮ ತಾಲೂಕಿನಲ್ಲಿ ಇರುವಂಥ ಶಾಸಕರು ಪುಟ್ಟರಂಗ ಶೆಟ್ಟಿಯವರು ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಅವರು ಸಹ ಫೇಲೂರ್ ಆಗಿದ್ದಾರೆ ತನ್ನ ಕ್ಷೇತ್ರದಲ್ಲಿ ಆಕ್ಸಿಜನ್ ಕೊರತೆ ಅನ್ನೋದಂತ ಒಂದು ಪರಿಜ್ಞಾನ ಪುಟ್ಟರಂಗ ಶೆಟ್ಟಿಯವರಿಗೆ ಯಾಕೆ ಇರಲಿಲ್ಲ ಯಾಕೆ ಮುಂಚಿತವಾಗಿ 1ನೇ ತಾರೀಕಿಂದನೇ ಸಮಸ್ಯೆ ಇದೆ ಅಂತ ಇವತ್ತು ಜನ ಹೇಳ್ತಾ ಇದ್ದಾರೆ ಒಂದು ಆಡಿಯೋ ರಿಲೀಸ್ ಆಗಿದೆ ಮೈಸೂರಿನ ರೋಹಿಣಿ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮಾತನಾಡಿರುವಂಥ ಆಡಿಯೋ ರಿಲೀಸ್ ಆಗಿದೆ ಆ ಆಡಿಯೋ ಮೇ 1ನೇ ತಾರೀಕು ಆಡಿಯೋ ಅಂತ ಹೇಳ್ತಾ ಇದ್ದಾರೆ ಅದರ ಅರ್ಥ ಅಧಿಕಾರಿಗಳ ಮಧ್ಯೆ ಏನೋ ಒಂದು ಕೋಆರ್ಡಿನೇಷನ್ ಇಲ್ಲ ಒಂದು ಕೋಆಪರೇಷನ್ ಇಲ್ಲ ಅಂತ ಹೇಳಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಗೊತ್ತಿರಲಿಲ್ವಾ ಒಬ್ಬ ಶಾಸಕರಾಗಿ ಒಬ್ಬ ಜಾತಿಕ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿರುವಂಥ ತಾಲೂಕು ಆಸ್ಪತ್ರೆ ಕೋವಿಡ್ ಸೆಂಟರ್ ಬಗ್ಗೆ ಅವರು ಪರಿಜ್ಞಾನ ಇಲ್ಲದಂಥ ವ್ಯಕ್ತಿ ಅವರು ಸಹ ವಿಫಲರಾಗಿದ್ದಾರೆ ಇವತ್ತು ಅವರು ನೈತಿಕವಾಗಿ ರಾಜೀನಾಮೆ ಕೊಡಬೇಕಾಗಿದ್ದು ಅಂದರೆ ಅರ್ಥ ಏನಂತ ಹೇಳಿದರೆ ಕಾಂಗ್ರೆಸ್ ಎಷ್ಟು BJP ಎಷ್ಟು ಹೊಣೆಗಾರಿಕೆ ಇದೆ ಅಂದರೆ ಸರ್ಕಾರದ ಎಷ್ಟು ಹೊಣೆಗಾರಿಕೆ ಇದೆ ಅಷ್ಟೇ ಹೊಣೆಗಾರಿಕೆ ಕಾಂಗ್ರೆಸ್ ಅಂದರೆ ವಿರೋಧ ಪಕ್ಷದವ್ರ ಮೇಲೂ ಇದೆ ವಿರೋಧ ಪಕ್ಷ ಇದೆ ನಮ್ಮ ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ ಕಾಂಗ್ರೆಸ್ನ ಶಾಸಕರು ಅವರು ಮತ್ತು DC ಅವ್ರ ಮಧ್ಯೆ ಒಳಪ್ಪಂದ ಇರ್ಬೋದು ಯಾಕೆ DC ವಿರುದ್ಧ ಯಾಕೆ ಮಾತನಾಡೋಣ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ಮಾಡಬೇಕಾಗಿತ್ತು ಅಹೋರಾತ್ರಿ ಪ್ರತಿಭಟನೆ ಮಾಡಿ ನೀವು ಎಲ್ಲಿವರೆಗೆ DC ಅವ್ರ ಮೇಲೆ ಕ್ರಮ ಆಗಲ್ಲ DHO ಮೇಲೆ ಕ್ರಮ ಆಗಲ್ಲ ಡಿಸ್ಟ್ರಿಕ್ಟ್ ಸರ್ಜನ್ ಮೇಲೆ ಕ್ರಮ ಆಗಲ್ಲ ನೂಡಲ್ ಆಫೀಸರ್ ಮೇಲೆ ಕ್ರಮ ಅಲ್ಲಿವರೆಗೆ ನಾನು ಪ್ರತಿಭಟನೆ ಮಾಡ್ತೀನಿ ಈ ಸಂತ್ರಸ್ತರ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ಅವ್ರು ಹೇಳಿಕೆ ಕೊಡ್ಬೋದು ಪ್ರತಿಭಟನೆ ಮಾಡ್ಬೋದು ಎಲ್ಲೂ ಮಾಡಲ್ಲ ಕೇವಲ ಒಂದೇ ಡೈಲಾಗ್ ಹೊಡೆಯೋದು ಸಿದ್ದರಾಮಯ್ಯ ಅದೇ ಡೈಲಾಗ್ DK ಶಿವಮ್ ಅದೇ ಡೈಲಾಗ್ ಏನಂತ ಹೇಳಿದ್ರೆ ಯಾರೋ ಜಿಲ್ಲಾ ಉಸ್ತುವಾರಿ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗಿತ್ತು ಅಷ್ಟು ಕೋಟ್ಯಾಧಿಪತಿಗಳಿರುವಂತಹ ಕಾಂಗ್ರೆಸ್ನ ನಾಯಕರು ಎಲ್ಲಿದ್ದಾರೆ ಕೇವಲ ಡೈಲಾಗ್ ರಾಜಕಾರಣ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ದಾರೆ ಅದು ಒಂದೇ ದಿವಸ ಭೇಟಿ ಕೊಟ್ಟಿದ್ರು ಸೊ BJP ಏನೂ ಇಲ್ಲ BJP ಅಂತೆ ಕಾಂಗ್ರೆಸ್ ಕೂಡ ಮಣ್ಣರಿಚ್ಚುವಂತಹ ಕೆಲಸ ಮಾಡ್ತಾ ಇದೆ ಏನ್ರಿ BJP ಅಂತೆ ಕಾಂಗ್ರೆಸ್ ಕೂಡ ಮಣ್ಣರಿಚ್ಚುವಂತಹ ಎಲ್ಲರೂ ಅಷ್ಟೇ ಯಾರು ಸಂತ್ರಸ್ತರ ಪರವಾಗಿ ನಿಂತಿಲ್ಲ ಯಾರ ಬಗ್ಗೆ ಯಾರು ಸ್ಪಷ್ಟತೆ ತೋರಿಸ್ತಾ ಇಲ್ಲ ಹಾಗಿದ್ರೆ ನೀವು ಮಾತ್ರ ಒಳ್ಳೆಯವರು ಅದು ಇಲ್ಲಿ ಮೂರು ಪಕ್ಷಗಳನ್ನು JCB ತಂದು ಅವರ ಹಳ್ಳಿಗಳಿಗೆ ಅಥವಾ ಸರ್ಕಾರ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು ನಾವು ಅದರ ನಂತರ ಧರಣಿ ಮಾಡಿದ್ದು ಉಸ್ತುವಾರಿ ಸಚಿವರು ಬಂದಾಗ ಧರಣಿ ಮಾಡಿದ್ದು ನಾವು ಅಲ್ಲಿ ನಮ್ಮ ಆರೋಗ್ಯ ಸಚಿವ ಬಂದಾಗ ಸಹ ಪ್ರಶ್ನೆ ಮಾಡಿದ್ದು ನಾವು ನಾಲ್ಕೈದು ಐದು ಬಹುಶಃ 6ನೇ ಪ್ರೆಸ್ ಕಾನ್ಫರೆನ್ಸ್ 6 ಬಾರಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಡಿಮಾಂಡ್ ಇಟ್ಟಿದ್ದೆವು ಯಾವುದಕ್ಕೂ ನಾಚಿಕೆ ಇಲ್ಲದ ಉಸ್ತುವಾರಿ ಸಚಿವರು ರಿಸೈನ್ ಕೊಟ್ಟಿಲ್ಲ ನಾವು ನಮ್ಮ ಕರ್ನಾಟಕದ ಇತಿಹಾಸ ಹೇಗೆಂದ್ರೆ ಸಣ್ಣ ಪುಟ್ಟ ಕಾರಣಕ್ಕೆ ಎಷ್ಟೋ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಸುರೇಶ್ ಕುಮಾರ್ ಅವರು ಉಸ್ತುವಾರಿ ಸಚಿವರು ಅವರು ರಾಜೀನಾಮೆ ಕೊಟ್ಟಿಲ್ಲ ಆರೋಗ್ಯ ಸಚಿವ ಕೊಟ್ಟಿಲ್ಲ ನಾವು SDP ಮೊದಲಿಂದ ಹೇಳಿದ್ದೇವೆ ನಮ್ಮ ಪಕ್ಷ 13 ವರ್ಷದಿಂದ
ಪ್ರತ್ಯೇಕ ವಿಶೇಷವಾಗಿ ದಲಿತರು ಮುಸಲ್ಮಾನರು ಅಲ್ಪಸಂಖ್ಯಾತರು ಮತ್ತು ಬಡವರ ಮತ್ತು ರೈತರು ಐದಾರು ವರ್ಗದ ಬಗ್ಗೆ ಬೀದಿ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಈ ವಿಷಯವನ್ನು ನಾವು ಪಕ್ಷದ ಫಸ್ಟ್ ಅಜೆಂಡಾಗಿ ತಕೊಂಡಿದ್ದೇವೆ. ಇಲ್ಲಿಗೆ ಇಲ್ಲಿ ನೀನು ನಿಲ್ಲಿಸೋದಲ್ಲ, ಎಲ್ಲಿಯ ತನಕ ಕಟ್ಟ ಕಡೆ ಸಂತ್ರಸ್ತನಿಗೆ ಅದರದ್ದು ಸೂಕ್ತ ಪರಿಹಾರ ಮತ್ತು ನ್ಯಾಯ ಸಿಗುದಿಲ್ಲ ಅಲ್ಲಿಯ ತನಕ ನಮ್ಮ ಕೌನ್ಸಿಲರ್ಗಳು ನಾಯಕರುಗಳು ಈವನ್ ರಾಷ್ಟ್ರೀಯ ನಾಯಕರುಗಳು ಸಹ ಈ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವು ಖಂಡಿತವಾಗಿ ಹೋರಾಟ ಮಾಡ್ತೇವೆ, ಖಂಡಿತವಾಗಿ ನಿಮಗೆ ನ್ಯಾಯ ಕೊಡ್ತೇವೆ.